ಒಂದು ಬಹಳ ಸಮಾಜವನ್ನ ಬಹುಸಂಖ್ಯಾತ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಮಾತನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವ್ರ ಪಕ್ಷ ಕೂಡ ಅದನ್ನು ಒಪ್ಪಿಲ್ಲ. ಆದಷ್ಟು ಬೇಗ ಅದನ್ನು ವಾಪಸ್ ತಗೊಂಡು ರಾಜ್ಯದ ದೇಶದ ಜನರ ಕ್ಷಮೆಯನ್ನು ಕೇಳೋದ್ರ ಮುಖಾಂತರ ಒಂದು ವಾತಾವರಣ ತಿಳಿಯಾಗಲಿಕ್ಕೆ ಅವ್ರು ಕೊಡಬೇಕು. ಕಳೆದ 30 ವರ್ಷಗಳಿಂದ ಯಾವ ಮಾನವ ಬಂಧುತ್ವ ವೇದಿಕೆಯ ಮುಖಾಂತರ ಈ ಹಿಂದೂ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ, ಅದು ಅತ್ಯಂತ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತದ. ಜನರ ಮೂಲ ನಂಬಿಕೆಗಳ ಮೇಲೆ ಮೂಢ ನಂಬಿಕೆ ಅಂತಕ್ಕಂಥದ್ದನ್ನು ಹೇರುವ ಮೂಲಕ ನಮ್ಮ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ. ಆ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ಜನಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೀವಿ.